ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಕೆಎಸ್ಸಿಗೈಡ್ ಯೂಟ್ಯೂಬ್ ಚಾನಲ್ಗೆ ನೋಡಿ ಬಿಕ್ಸ್ ಎಲ್ಲರಿಗೂ ಕೂಡ ಕ್ಯೂ ಪ್ಲಸ್ ಕ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯೂ ಪ್ಲಸ್ ಕ್ಯೂ ಅಂದರೆ ಕ್ವಶನ್ಸ್ ಅಂಡ್ ಕ್ವಿಜ್ ಅಂತ ಹೇಳ್ತೀವಿ. ಡೈಲಿ ರಾತ್ರಿ 8 ಗಂಟೆಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ಬೆಳಗ್ಗೆ ನಿಮಗೆ ಪೇಪರ್ ಅನಾಲಿಸಿಸ್ ನಡೆಯುತ್ತೆ. ಎಲ್ಲ ಕನ್ನಡ ಪೇಪರ್ಸ್ ಜೊತೆಗೆ ದ ಹಿಂದೂ ಪೇಪರ್ನ ಕೂಡ ನಿಮಗೆ ಕವರ್ ಮಾಡ್ತೀನಿ. ಸೊ ಇದರಿಂದ ಕರೆಂಟ್ ಅಫೇರ್ ರಿಲೇಟೆಡ್ ಆಗಿರುವಂಥ ಯಾವುದೇ ಮಾಹಿತಿಗಳು ನಿಮಗೆ ಮಿಸ್ ಆಗೋದಿಲ್ಲ. ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಆ ಒಂದು ಕ್ಲಾಸನ್ನು ಕೂಡ ಮಿಸ್ ಮಾಡ್ಕೊಬಿಡಿ. ಡೈಲಿ ಬೆಳಗ್ಗೆ 10 ವರೆಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಓಪನ್ ಮಾಡ್ತಾ ಎಲ್ಲ ವೀಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ನಮ್ಮ ಚಾನಲ್ ಮೂಲಕ ನಿಮಗೆ ಜಾಬ್ ಅಪ್ಡೇಟ್ಸ್ ಕೂಡ ನಾವು ಕೊಡ್ತಾ ಇರ್ತೀವಿ. ಹಾಗಾಗಿ ಅದು ಕೂಡ ನಿಮಗೆ ಅಡ್ವಾಂಟೇಜ್ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇ ಕ್ವಶನ್ ಇವತ್ತಿನ ಕ್ಯೂ ಪ್ಲಸ್ ಕ್ಯೂ ಕಾರ್ಯಕ್ರಮದ ನೋಡೋದಾದ್ರೆ ಮೊದಲನೇ ಕ್ವಶನ್ ಒಫೆಕ್ 16 ಹೊಸ ಉಪಗ್ರಹವಾಗಿದ್ದು ಇದನ್ನು ಯಾವ ದೇಶವು ಉಡಾವಣೆ ಮಾಡಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಇಸ್ರೇಲ್. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಡಿ ಆಗಿರುತ್ತೆ. ಇಸ್ರೇಲ್ ಇದನ್ನು ಉಡಾವಣೆ ಮಾಡಿರುವಂಥದ್ದು. ಸೊ ಇಸ್ರೇಲ್ ಇದನ್ನು ಯಾಕೆ ಉಡಾವಣೆ ಮಾಡಿದೆ ಅಂದರೆ ತಮ್ಮ ಸೇಫ್ಟಿಗೋಸ್ಕರ. ಯಾಕಂದರೆ ನೋಡಿ, ಇರಾನಲ್ಲಿ ಇರಾನ್ ತಮ್ಮ ಶತ್ರು ರಾಷ್ಟ್ರವಾಗಿದೆ. ಸೊ ಈ ಶತ್ರು ರಾಷ್ಟ್ರಗೋಸ್ಕರ ಅವರ ಮೇಲೆ ಕಣ್ಣಿಡೋಕ್ಕೋಸ್ಕರ ಈ ಒಂದು ಇದು ಮಾಡಿರುವಂಥದ್ದು ಕಂಡು ಬರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ನಾವು ನೋಡೋದಾದರೆ ತಮಿಳುನಾಡಿನಲ್ಲಿ ಜಯಿಸಿದ ಜಿ ಆಕಾಶ್ ಇತ್ತೀಚೆಗೆ ಭಾರತದ ಡ್ಯಾಸ್ ಗ್ರ್ಯಾಂಡ್ ಮಾಸ್ಟರ್ ಆದರು. ಸೊ ಆಪ್ಷನ್ ಎ 71, ಆಪ್ಷನ್ ಬಿ 42, ಆಪ್ಷನ್ ಸಿ 81, ಆಪ್ಷನ್ ಡಿ 66. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಡಿ ಆಗಿರುತ್ತೆ. ಸೊ 66ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥದ್ದು ಕೂಡ ಕಂಡು ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೇಪರಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ಬಂದು ನಾವು ನೋಡಿದ್ರೆ ಆಸ್ಟ್ರಿಯನ್ ಗ್ರ್ಯಾಂಡ್ ಫಿಕ್ಸ್ 2020 ಗೆದ್ದ ಆಟಗಾರರ ಹೆಸರೇನು? ಆಪ್ಷನ್ ಎ ಲೆವಿಸ್ ಹ್ಯಾಮಿಲ್ಟನ್, ಆಪ್ಷನ್ ಬಿ ವಾಲ್ಟೆರಿ ಬೋಟಾಸ್, ಆಪ್ಷನ್ ಸಿ ಚಾರ್ಲಿ ಲೆಕ್ರೆಸ್, ಆಪ್ಷನ್ ಡಿ ಸೆಫ್ಸಿಟಿಯನ್ ವೆಟಲ್. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಇದು ಬಿ ಆಗಿರುತ್ತೆ. ಸೊ ವಾಲ್ಟೆರಿ ಬೋಟಾಸ್ ಅಂತ ಹೇಳಿ ವಿನ್ ಆಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಪೇಪರಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ನೋಡಿ ಬಿಕ್ಸ್ಕ್ರೆ ನಿಮಗೆ ಇದು 2020 ಅಲ್ಲ, 2020 ಕ್ಯಾನ್ಸಲ್ ಆಗಿತ್ತು ಅಥವಾ ಜುಲೈಯಲ್ಲಿ ಪೋಸ್ಟ್ಪೋನ್ ಆಗಿತ್ತು, ಬಟ್ ಜುಲೈಯಲ್ಲಿ ಇದು ನಡೆದಿಲ್ಲ. 2019 ಕೂಡ ಇದೇ ವ್ಯಕ್ತಿ ವಿನ್ ಆಗಿದ್ದಾನೆ ಬೋಟಾಸ್ ಅಂತ ಹೇಳಿ. ಬಟ್ ಪೇಪರಲ್ಲಿ ಇವತ್ತು ಕೊಟ್ಟಿದ್ದರು, ಸ್ವಲ್ಪ ಕನ್ಫ್ಯೂಷನ್ ಇದೆ, ನಾಳೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಪೇಪರಲ್ಲಿ ಇವತ್ತು ಕೊಟ್ಟಿದ್ದು ವಾಲ್ಟ್ರಿಸ್ ಬೋಟಾಸ್ ಅಂತ ಹೇಳಿ ಕೊಟ್ಟಿದ್ದರು. ಬಟ್ ನಾವು ವಿಕಿಪೀಡಿಯಾದ ಪ್ರಕಾರ ನೋಡೋದಾದರೆ, ಸೊ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಫಿಕ್ಸ್ ಏನಿದೆ ಇದು, ಇದು 2019 ನಡೆದಿರುವಂಥದ್ದು. ಅದನ್ನು ಬಿಟ್ಟರೆ 2020 ಮಾರ್ಚ್ನಲ್ಲಿ ನಡಿಬೇಕಾಗಿತ್ತು, ಅದನ್ನು ಜುಲೈಗೆ ಪೋಸ್ಟ್ಪೋನ್ ಮಾಡಿದರು. ಸೊ ಈಗ ಜುಲೈಯಲ್ಲಿ ಇನ್ನೂ ನಡೆದಿಲ್ಲ, ಯಾಕಂದರೆ ಕೋವಿಡ್ ಇರೋ ಕಾರಣ. ಸೊ ಇದು ಅದು ಇನ್ನೂ ನಡೆದಿಲ್ಲ. ಬಟ್ ಇದನ್ನು ಇವತ್ತು ಪೇಪರಲ್ಲಿ ಬಂದಿದ್ದ ಕಾರಣ ನಾನು ಕ್ವಶನ್ ಕೊಡ್ತಾ ಇದ್ದೀನಿ, ನಾಳೆ ನಿಮಗೆ ಕ್ಲಾರಿಫೈ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್ ಬಂದು ನಾನು ನೋಡೋದಾದರೆ ಕುವೈತ್ನಲ್ಲಿ ಕೆಲಸ ಮಾಡುವ ವಿದೇಶಿಯರ ಪ್ರಮಾಣಕ್ಕೆ ಮಿತಿ ನಿಗದಿ ಮಾಡಿಸುವ ಕರಡು ಮಸೂದೆಗೆ ಒಪ್ಪಿಗೆ ಸಿಕ್ಕಿದ್ದು ಇದರ ಪ್ರಕಾರ ಶೇಕಡ ಎಷ್ಟು ಮಿತಿಯನ್ನು ಹೇರಲಾಗಿದೆ? ಆಪ್ಷನ್ ಎ 10%, ಆಪ್ಷನ್ ಬಿ 15%, ಆಪ್ಷನ್ ಸಿ 20%, ಆಪ್ಷನ್ ಡಿ 25%. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಬಿ ಆಗಿರುತ್ತೆ. ಸೊ 15% ಮಿತಿಯನ್ನು ಹೇರಲಾಗುತ್ತೆ. ಅಂದರೆ 15% ಮಾತ್ರ ತಮ್ಮ ಒಟ್ಟು ಎಷ್ಟು ಸಂಖ್ಯೆ ಇರ್ತಾರೆ ಜನಸಂಖ್ಯೆಗೆ, 15% ಮಾತ್ರ ಬೇರೆ ಒಂದು ದೇಶದವರು ಅಲ್ಲಿ ಕೆಲಸ ಮಾಡ್ತಾ ಇರಬೇಕಂತ ಹೇಳಿ ಅನುಮೋದನೆ ತರ್ತಾರೆ. ಯಾಕಂದರೆ ಈಗ ಬಿಕ್ಕಿಟ್ಟಿನ ಸಮಯದಲ್ಲಿ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ. ಇನ್ನು 5ನೇ ಕ್ವಶನ್ ಮುಂದೆ ನಾವು ನೋಡಿದ್ರೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಲು ಹೊಸ ನೀತಿಯನ್ನು ರೂಪಿಸಿ ಯಾವ ಹೆಸರಿನ ಪೋರ್ಟಲನ್ನು ಮಹಾರಾಷ್ಟ್ರ ಸರ್ಕಾರದಿಂದ ಚಾಲನೆ ನೀಡಿದ್ದಾರೆ? ಆಪ್ಷನ್ ಎ ಮಹಾಜಾಬ್ಸ್, ಆಪ್ಷನ್ ಬಿ ಸ್ಕಿಲ್ ಕನೆಕ್ಟ್, ಆಪ್ಷನ್ ಸಿ ಎಂಪ್ಲಾಯ್ಮೆಂಟ್ ಪೋರ್ಟಲ್, ಆಪ್ಷನ್ ಡಿ ಜಾಬ್ಸ್ ಫಾರ್ ಲೋಕಲ್. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಎ ಆಗಿರುತ್ತೆ. ಮಹಾಜಾಬ್ಸ್ ಅಂತ ಹೇಳಿ ಶುರು ಮಾಡ್ತಾರೆ. ಸೊ ಇದನ್ನು ಜಾಬ್ ಪೋರ್ಟಲ್ ಆಗಿರುತ್ತೆ, ಮೀನ್ಸ್ ಉದ್ಯೋಗಾಕಾಂಕ್ಷಿಗಳು ಮತ್ತು ಉದ್ಯೋಗೇತರರು ಅಂತ ಹೇಳ್ತೀವಿ. ಸೊ ಅವರು ಯಾರು ರಿಕ್ವೈರ್ಮೆಂಟ್ ಮಾಡ್ತಾರೆ ಅವರು, ಪ್ಲಸ್ ಯಾರಿಗೆ ಜಾಬ್ ಬೇಕಾಗಿದೆ ಅವರು, ಒಂದೇ ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆದ ನಂತರ ಅವರಿಗೆ ಜಾಬನ್ನು ಪ್ರೊವೈಡ್ ಮಾಡುವಂಥ ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಸ್ಕಿಲ್ ಕನೆಕ್ಟ್ ಅಂತ ಹೇಳಿ ಜಾರಿಗೆ ತಂದಿರೋದು. ಇದ್ರ ಮೂಲಕ ನೀವು ರಿಜಿಸ್ಟರ್ ಆಗಿ ನಿಮಗೆ ಬೇಕಾದಂಥ ಕೆಲಸವನ್ನು ಕೂಡ ತೆಗೆದುಕೊಳ್ಳಬಹುದು. ಇನ್ನು 6ನೇ ಕ್ವಶನ್ ಬಂದು ನಾವು ನೋಡಿದ್ರೆ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಸ್ಥೆ ಬಿಡುಗಡೆ ಮಾಡಿರುವ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಗಳಿಸಿದ ಸ್ಪರ್ಧಿ? ಆಪ್ಷನ್ ಎ ಅಮಿತ್
ಫಂಗಲ್ ಆಪ್ಷನ್ ಬಿ, ಜೋಯ್ ರೋ ಆಪ್ಷನ್ ಸಿ, ಮೀರಾಬಾಯ್ ಜಾನೋ ಆಪ್ಷನ್ ಡಿ, ವೀರೇಂದ್ರ ಮೆಹ್ತಾ. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಈ ಆಗಿರುತ್ತೆ, ಅಮಿತ್ ಫಂಗಲ್ ಅಂತೇಳಿ ಈಗ ಪಡೆದಿರುವಂಥದ್ದು. ಸೊ ಟಾಪ್ ಪಟ್ಟಿಯಲ್ಲಿ ಪಡೆದಿರುವಂಥದ್ದು, ಟಾಪ್ ಪಟ್ಟಿಯಲ್ಲಿ ಟಾಪ್ ರ್ಯಾಂಕಿಂಗ್ ಪಡೆದಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಬಂದು ನಾವು ನೋಡಿದರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಶೇಕಡಾ 100% ಗ್ಯಾಸನ್ನು ಕಲ್ಪಿಸಿದ ದೇಶದ ಮೊದಲ ರಾಜ್ಯ ಎನಿಸಿಕೊಂಡ ರಾಜ್ಯ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಡೆಲ್ಲಿ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಹರಿಯಾಣ. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಸಿ ಆಗಿರುತ್ತೆ, ಹಿಮಾಚಲ ಪ್ರದೇಶ. 100% ಅಂದರೆ 100% ಅವರು ಗ್ಯಾಸನ್ನು ಪ್ರೊವೈಡ್ ಮಾಡಿರುವಂಥದ್ದು. 272,000 ಚಿಲ್ಲರೆ ಗ್ಯಾಸನ್ನು ಅವರ ದೇಶದಲ್ಲಿ ಅವರ ರಾಜ್ಯದಲ್ಲಿ ಪ್ರೊವೈಡ್ ಮಾಡಿ, ಸೊ 100% ಈ ಎಲ್ಲರಿಗೂ ಕೂಡ ಗ್ಯಾಸನ್ನು ಪ್ರೊವೈಡ್ ಮಾಡಿ ಮೊದಲ ರಾಜ್ಯ ಅಂತ ಎಣಿಸಿಕೊಂಡಿರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ನಾವು ನೋಡೋದಾದರೆ, ಚೀನಾದಲ್ಲಿ ಇತ್ತೀಚೆಗೆ ಹೊಸದಾಗಿ ಉದ್ಭವ ಆಗಿರುವ ಬಬುನಿಕ್ ಫ್ಲೇಗ್ ರೋಗವು ಯಾವುದರಿಂದ ಬಂದಿದೆ ಅಂತ ಹೇಳಲಾಗುತ್ತದೆ. ಆಪ್ಷನ್ ಎ ಕಾಡು ಹಂದಿ, ಆಪ್ಷನ್ ಬಿ ಕಾಡು ಅಳಿಲು, ಆಪ್ಷನ್ ಸಿ ಮಂಗಗಳು, ಆಪ್ಷನ್ ಡಿ ಹಾವುಗಳು. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಬಿ ಆಗಿರುತ್ತೆ, ಕಾಡು ಅಳಿಲು ಅಂತ ಹೇಳ್ತೀವಿ, ಅದರಿಂದ ಇದು ಬರುವಂಥದ್ದು. ಸೊ ಇದರಲ್ಲಿ ಏನಂದರೆ, ಕಾಡು ಅಳಿಲನ್ನು ತಿಂದಂಥ ಮನುಷ್ಯರಿಗೆ ಒಬ್ಬ ಅಪ್ಪ ಮತ್ತು ಮಗಂಗೆ ಇಬ್ಬರಿಗೂ ಕೂಡ ಬಂದಿರುವಂಥದ್ದು ಕಂಡು ಬರ್ತದೆ. ಸೊ ಚೀನಾದಲ್ಲಿ ಇದು ಮೊದಲನೇ ಬಾರಿಗೆ ಕಾಣಿಸ್ಕೊಳ್ತದೆ, ಮತ್ತು ಇದು ಕೂಡ ಮನುಷ್ಯರಿಂದ ಮನುಷ್ಯರಿಗೆ ಟ್ರಾನ್ಸ್ಫರ್ ಆಗ್ತದೆ, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ಕರೋನಾ ವೈರಸ್ ಥರ ಅಷ್ಟು ಸ್ಪ್ರೆಡ್ ಆಗಲ್ಲ, ಬಟ್ ಇದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಅವ್ರಿಗೂ ಕೂಡ ಕ್ವಾರಂಟೈನ್ ಮಾಡಿ ಈಗ ಆಲ್ರೆಡಿ ಅವ್ರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ, ಬೆಳಗ್ಗೆ ಪೇಪರಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವೆಶನ್ ಬಂದು ನಾವು ನೋಡಿದರೆ, ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ದಾಮೋದರ ನದಿ, ಆಪ್ಷನ್ ಬಿ ಅಂಜನಾ ನದಿ, ಆಪ್ಷನ್ ಡಿ ಆಪ್ಷನ್ ಸಿ ಆದಿಗಂಗಾ, ಆಪ್ಷನ್ ಡಿ ಬಲೇಶ್ವರ ನದಿ. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಎ ಆಗಿರುತ್ತೆ, ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು ನಾವು ನೋಡಿದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಖಾಸಗಿ ವಲಯದಲ್ಲಿ ಶೇಕಡಾ 75% ಹುದ್ದೆಗಳು ತಮ್ಮ ರಾಜ್ಯದವರಿಗೆ ಮೀಸಲಿಡುವ ನಿಯಮವನ್ನು ಹೊರಡಿಸಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮೇಘಾಲಯ. ಸೊ ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಟೈಮ್ಸ್ ಆಫ್ ಸರಿಯಾದ ಉತ್ತರ ನಿಮಗೆ ಈ ಆಗಿರುತ್ತೆ, ಹರಿಯಾಣದಲ್ಲಿ ಇದು ಆಗಿರುವಂಥದ್ದು. ಸೊ ನಿನ್ನೆ ಕರಡು ಮಸೂದೆಗೆ ಇದು ಸಿಕ್ಕಿರುವಂಥದ್ದು ಕೂಡ, ಒಪ್ಪಿಗೆ ಸಿಕ್ಕಿರುವಂಥದ್ದು ಕೂಡ ಕಂಡು ಬರುತ್ತೆ. ಸೊ ಇದು ಹರಿಯಾಣದಲ್ಲಿ ಆಗಿರುವಂಥದ್ದು. ಮತ್ತಲೂ ಕೂಡ ಆಂಧ್ರ ಪ್ರದೇಶದಲ್ಲಿ ಇದೇ ಸೇಮ್ ಇದನ್ನು ತಂದಿರುವಂಥದ್ದು. ಸೊ ಅಲ್ಲೂ ಕೂಡ ತಮ್ಮ ರಾಜ್ಯದವರಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ತಮ್ಮ ರಾಜ್ಯದಲ್ಲಿ ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಹಾಗಾಗಿ ತಮ್ಮ ರಾಜ್ಯದವರು ಹೆಚ್ಚು ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಒಳ್ಳೆಯದು ಆಗಲಿ ಅಂತ ಹೇಳಿ ಅಲ್ಲೂ ಕೂಡ ಮಾಡಿರುವಂಥದ್ದು ಕಂಡು ಬರುತ್ತೆ. ಇದು ಇಷ್ಟು ಕೂಡ ಇವತ್ತಿನ ಒಂದು ಕೆ ಪ್ಲಸ್ ಕ್ಯೂ ಕ್ರಮಕ್ಕೆ ಸಂಬಂಧಪಟ್ಟಂತೆ ನೋಡಿ ವೀಕ್ಷಕರೇ. ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನಪ್ಪ ಅಂದರೆ, ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚೆನ್ನಾಗಿ ಅನಿಸಿಲ್ಲ ಅಂದರೂ ಕೂಡ ಕಾಮೆಂಟ್ ಮಾಡಿ, ಏನಾದ್ರು ಸಜೆಷನ್ ಇದ್ದರೆ ಇದು ಮಾಡಿ. ಬಟ್ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಿಮ್ಮ ಒಂದು ಶೇರ್ ನನಗೆ ಬಹಳ ಮುಖ್ಯವಾಗುತ್ತೆ. ನಾನು ಈ ಹಿಂದೆ 2-3 ದಿನವೂ ಕೂಡ ನಾನು ಕ್ಯೂ ಪ್ಲಸ್ ಕ್ಯೂ ಮಾಡಿಲ್ಲ, ಅದಕ್ಕೆ ಅಂತಲೇ. ಸೊ ಹಾಗಾಗಿ ಶೇರ್ ಮಾಡಿದ್ರೆ ನಿಮ್ಮ ಸಪೋರ್ಟ್ ನಾನು ಕೊಡೋಕ್ಕಾಗುತ್ತೆ, ಮತ್ತು ನಾನು ಕ್ಯೂ ಪ್ಲಸ್ ಕ್ಯೂ ಕಂಟಿನ್ಯೂ ಮಾಡೋಕ್ಕೆ ಒಂದು ಅವಕಾಶನೂ ಕೂಡ ಸಿಗುತ್ತೆ. ಹಾಗಾಗಿ ನೀವು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ.